ಇಂದು ವಿಜಯಪುರ ಜಿಲ್ಲೆಯಲ್ಲಿ ತಳವಾರ ಹಾಗೂ ಪರಿವಾರ ಸಮುದಾಯಗಳಿಂದ ಅರೆಬೆತ್ತಲೆ ಮೆರವಣಿಗೆ. ಹೌದು, ಇಂತಹದೊಂದು ಅರೆಬೆತ್ತಲೆ ಮೆರವಣಿಗೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ಇವರ ಉದ್ದೇಶ ಏನು, ಇವರ ಸಮಸ್ಯೆ ಏನು? ಕೇಂದ್ರದಿಂದ ಹಾಗೂ ರಾಜ್ಯದಿಂದ ಗೆಜೆಟ್ ಆಗಿ ತಳವಾರ ಹಾಗೂ ಪರಿವಾರದವರಿಗೆ ಎಸ್ಟೇ ಸರ್ಟಿಫಿಕೇಟ್ ಕೊಡಬೇಕೆಂದು ನೋಟಿಫಿಕೇಶನ್ ಹೊರಡಿಸಿದರೂ ಇಲ್ಲಿರುವ ತಾಲೂಕಿನ ದಂಡಾಧಿಕಾರಿಗಳು ಕೊಡುತ್ತಿಲ್ಲ. ಹಾಗಾದರೆ ಇಲ್ಲಿರುವ DC ಹಾಗೂ ತಾಲೂಕಿನ ದಂಡಾಧಿಕಾರಿಗಳು ಯಾಕೆ ಕೊಡುತ್ತಿಲ್ಲ ಅಂದ್ರೆ, ಇಲ್ಲಿದೆ ನೋಡಿ ಸ್ವಾರ್ಥ ರಾಜಕೀಯ. ಈ ರಾಜಕೀಯ ನಾಯಕರ ಪ್ರಬಲ ಕೈಗಳು ಕೆಲಸ ಮಾಡುತ್ತಿವೆ ಅನ್ನುತ್ತಾರೆ ಹೋರಾಟಗಾರರು. ರಾಜ್ಯ ಸರ್ಕಾರ ಏನು ಸಮಾಜ ಕಲ್ಯಾಣ ಸಚಿವರಿದಾರಲ್ಲ, ಈ ತಳವಾರ ಪರಿವಾರ ನಾಯಕ ನಾಯ್ಕಡ ಹಿಂದ್ಕೊಂಡಿನ ತಳವಾರ ಪರಿವಾರ ಅಂತ ಬಂದಿದೆ. ಈ ನಾಯಕ ನಾಯ್ಕಡ ಸಮಾನಾಂತರ ಪದ ತಳವಾರ ಪರಿವಾರ ಅಂತಿದೆ. ಆದ್ರೆ ಇಲ್ಲಿ ವಿನಾಕಾರಣ ತಕರಾರು ಮಾಡ್ತಾ ಇದಾರೆ ಯಾರಂದ್ರೆ, ಇಲ್ಲಿನ ಸಮಾಜ ಕಲ್ಯಾಣ ಸಚಿವರು ಯಾರು ರಮೇಶ್ ಚಿಗಜಿಗಿ ಸಾಹೇಬ್. ಕಾರಣ ಏನಂದ್ರೆ, ನೀವು ಕಾರ್ಜೋಳ ಸಾಹೇಬ್ರ ಮತ್ತು ಚಿಗಜಿಗಿ ಸಾಹೇಬ್ರ ಕಾರಣ ಏನಂದ್ರೆ, ನೀವು ಕೊಬ್ಬಲ್ಗ ತಳವಾರು ಅಂಬಿಗ ತಳವಾರು ಅಂತ ಹೇಳ್ತಾ ಇದಾರೆ. ಸ್ವಾಮಿ ಇರೋದು ಒಂದೇ ತಳವಾರ. ನಾವು ಕೊಬ್ಬಲ್ಗ ತಳವಾರ ಅಂದ್ರೆ ದೇಶಣ್ಣ ಅಂಬಿಗರ ಚೌಡ ನಿಗಮದಾಗ ತಳವಾರ ಇಲ್ಲ, ಮೀನುಗಾರ ಸಂಘದಾಗ ತಳವಾರ ಇಲ್ಲ, ಈ ಗಂಗಾ ಮತ ಮೂವತ್ತಾರು ಪದ ಕೇಂದ್ರಕ್ಕೆ ಹೋಗ್ಯದ ಎಷ್ಟಿಗೆ ಅದ ತಳವಾರ ಇಲ್ಲ. ಆದ್ರೆ ಬರೇ ನಮ್ಮನ್ನ ಉದ್ದೇಶ ಪೂರ್ವಕವಾಗಿ ತುಳಿಲಕ್ಕ ನಮ್ಮನ್ನ ಹೇಳ್ತಾ ಇದಾರೆ. ಇಲ್ಲಿ ಬಿಜಾಪುರ ಜಿಲ್ಲಾ ರಾಜಕಾರಣ. ಹಾಗಾದರೆ ನೇರ ಆರೋಪ ಮಾಡುತ್ತಿರುವ ಹೋರಾಟಗಾರರು, ಆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾರು? ಜಿಲ್ಲೆಯ BJP ಪಕ್ಷದ ಲೋಕಸಭಾ ನಾಯಕರು ರಮೇಶ ಜಿಗಜಿಣಗಿ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ನಮಗೆ ಎಸ್ಟಿ ಪ್ರಮಾಣ ಪತ್ರ ನೀಡಲಾಗುತ್ತಿಲ್ಲ ಅನ್ನುವುದಕ್ಕೆ ನೇರ ಹೊಣೆ ಇವರೇ ಎಂದು ಹೋರಾಟಗಾರರು ಆರೋಪ ಮಾಡುತ್ತಿದ್ದಾರೆ. ಸೇರಿ ಪ್ರತಿಭಟನೆ ಮಾಡ್ತಾರೆ. ಅವರು ಪ್ರಮುಖ ಬೇಡಿಕೆ ಎಸ್ಟಿ ಏನ ಸರ್ಟಿಫಿಕೇಟ್ ಅವರಿಗೆ ಜಾರಿ ಆಗಬೇಕು. ಅದಕ್ಕಾಗಿ ಏನ ಜಿಲ್ಲಾಧಿಕಾರಿ ಅವರು ಈಗ ಮಂಜು ರೀತಿ ಮಾಡೋಕ್ಕೆ ಇಲ್ಲಿ ದರ್ಬಾರ್ ಆಗಿರೋ ಹತ್ರ ಬಂದಿದ್ದಾರೆ. ನಾವು ಸುತ್ತ ಬಂದೋಬಸ್ತ್ ಮಾಡಿದ್ದೀವಿ ಮತ್ತು